ನಾನು ಅವ್ರಿಗೆ ಹೇಳಿರೋದು ಒಂದೇ ಒಂದು ಮಾತು, ಯಾವ ಕಾರಣಕ್ಕೂ ಜಗದೀಶ್ ಶೆಟ್ಟರು ನಮಗೆ ದ್ರೋಹ ಮಾಡಿದ್ದಾರೆ, ನಂಬಿಕೆ ದ್ರೋಹ ಮಾಡಿದ್ದಾರೆ, ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಅವ್ರಿಗೆಲ್ಲ ಸ್ಥಾನಮಾನಗಳನ್ನು ನಾವು ಕೊಟ್ಟಿದ್ದೋ, ಮುಖ್ಯಮಂತ್ರಿ ಮಾಡಿದ್ದೋ, ವಿರೋಧ ಪಕ್ಷದ ನಾಯಕರಾಗಿ ಮಾಡಿದ್ದೋ, ಸ್ಪೀಕರ್ ಮಾಡಿದ್ದೋ, ಶಿವಪ್ಪನವ್ರನ್ನ ಮೈ ಮೇಲೆ ಹಾಕ್ಕೊಂಡು ಅವತ್ತು ಅವರು ವಿರೋಧ ಪಕ್ಷದ ನಾಯಕರು ಸಹ ಮಾಡಿದ್ದೋ, ಇಂಥವರು ನಂಬಿಕೆ ದ್ರೋಹ ವಿಶ್ವಾಸ ದ್ರೋಹ ಮಾಡಿದ್ದಾರೆ. ಅವರು ಯಾವುದೇ ಕಾರಣಕ್ಕೆ ಈ ಎಲೆಕ್ಷನಲ್ಲಿ ಗೆಲ್ಲಬಾರ್ದು, ನಮ್ಮ ಅಭ್ಯರ್ಥಿ ಗೆಲ್ಲಬೇಕು ಎರಡೂ ಕಡೆ ಅಂತ ಹೇಳಿಬಿಟ್ಟು ಇವೆಲ್ಲ ಬೆಂಬಲ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇನೆ. ಎಲ್ಲರೂ ಒಪ್ಕೊಂಡಿದ್ದಾರೆ. ನಾಳೆ ರೋಡ್ ಶೋನಲ್ಲಿ ಮತ್ತು ನಾಳೆ ಸಭೆಯಲ್ಲೂ ಸಹ ಎಲ್ಲರೂ ದೊಡ್ಡ ಪ್ರಮಾಣದಲ್ಲಿ ಸೇರೋರಿದ್ದಾರೆ. ಬರಬಹುದು ಅಂತ ಅನ್ಕೊಂಡಿದ್ದೇನೆ, ನೋಡೋಣ, ಪ್ರಯತ್ನ ಮಾಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.